ನಮಸ್ಕಾರ. ದಿನದಲ್ಲಿ ನಡೆದಂತಹ ಎಲ್ಲಾ ವಿದ್ಯಮಾನಗಳನ್ನ ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಅಜಯ್, ನನ್ನ ಜೊತೆ ಇದ್ದಾರೆ ನಾನು ಸೌಮ್ಯ ಮಳಲಿ. ಈಗಾಗಲೇ ರಾಜ್ಯ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರೆದಿದೆ. ನಾಳೆ ಕೂಡ ಬಸ್ ಸಿಗೋದಿಲ್ಲ. ಯಾಕಂದ್ರೆ ಸಾರಿಗೆ ನೌಕರರ ಮುಷ್ಕರ ಕಂಟಿನ್ಯೂ ಆಗುತ್ತೆ. ಹಾಗಾದ್ರೆ ಇದಕ್ಕೆ ಬಗ್ಗೆ ಸರ್ಕಾರ ಏನ್ ಹೇಳುತ್ತೆ, ಕೋಡಿಹಳ್ಳಿ ಚಂದ್ರಶೇಖರ್ ಹಾಗೇನೆ ನೌಕರರು ಏನ್ ಹೇಳ್ತಾರೆ, ಇದರಲ್ಲೂ ಪ್ರಮುಖವಾಗಿ ಈಗ ಇನ್ನೊಂದ್ ಕಡೆ ನಾವು ನೋಡ್ತಾ ಇದ್ರೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಸರ್ಕಾರ ಯಾವ ರೀತಿಯ ಗೈಡ್ ಲೈನ್ಸ್ ಅನ್ನ ಮುಂದಿಡುವಂತಹ ಪ್ರಯತ್ನ ಮಾಡಬಹುದು, ಇವೆಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೇಡಿಕೆ ಈಡೇರಿಕೆಗೆ ಪಟ್ಟು ಹಿಡಿದು ಕುಳಿತಿರೋ ಸಾರಿಗೆ ಸಿಬ್ಬಂದಿ ಹೋರಾಟದಿಂದ ಹಿಂದೆ ಸರಿಯುವ ಹಾಗೆ ಕಾಣ್ತಾ ಇಲ್ಲ. ನಾಳೆಯೂ ಸತ್ಯಾಗ್ರಹ ಮುಂದುವರಿಸಲು ನಿರ್ಧರಿಸಿದ್ದಾರೆ. ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಹೀಗಾಗಿ ನಾಳೆಯೂ ಬಸ್ ಸಂಚಾರ ಇರೋದಿಲ್ಲ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಕೋಡಿಹಳ್ಳಿ ಚಂದ್ರಶೇಖರ್, 10ನೇ ತಾರೀಕು 4 ವಿಭಾಗಗಳಿಗೆ ಸಂಬಂಧಪಟ್ಟ ಮುಖ್ಯಸ್ಥರ ಜೊತೆ ಬೆಳಗಾವಿಯಲ್ಲಿ ಸಭೆ ನಡೆಸ್ತೀವಿ, ನಂತರ 11ನೇ ತಾರೀಕಿನಂದು ಗುಲ್ಬರ್ಗಾ ವಿಭಾಗದ ಸಭೆಯನ್ನ ಬೀದರಲ್ಲಿ ನಡೆಸುವುದಾಗಿ ಹೇಳಿದ್ದಾರೆ. ಸರ್ಕಾರ ನಮ್ಮ ಬೇಡಿಕೆಗಳನ್ನ ಲಿಖಿತ ರೂಪದಲ್ಲಿ ಈಡೇರಿಸಿದ್ರೆ ಮಾತ್ರ ಸತ್ಯಾಗ್ರಹವನ್ನ ಕೈಬಿಡ್ತೀವಿ. ಮಾರ್ಚ್ ತಿಂಗಳ ವೇತನ ನೀಡಿಲ್ಲ ಅಂದ್ರೆ ಸಾರಿಗೆ ಇಲಾಖೆ ತಪ್ಪಾಗುತ್ತೆ. ಸರ್ಕಾರವೇ ಸುಪ್ರೀಂ ಅಲ್ಲ, ಅದರ ಮೇಲೆ ನ್ಯಾಯಾಲಯವೂ ಇದೆ ಅನ್ನೋದು ಅಂತ ಕಿಡಿಕಾರಿದ್ದಾರೆ. ಇವತ್ತಿನ ಸತ್ಯಾಗ್ರಹ ಹೇಗೆ ಮುಂದುವರೆದಿದೆಯೋ ಹಾಗೆ ದಿನಾಂಕ 8ರಂದು ಸತ್ಯಾಗ್ರಹವನ್ನ ಮುಂದುವರಿಸುತ್ತೇವೆ. 4 ವಿಭಾಗಗಳಿಗೆ ಸಂಬಂಧಪಟ್ಟ ಹಾಗೆ 10ನೇ ತಾರೀಕು ಶನಿವಾರ ಬೆಳಗಾವಿಯಲ್ಲಿ, ಹಾಗೆ 11ನೇ ತಾರೀಕು ಗುಲ್ಬರ್ಗಾ ವಿಭಾಗದಲ್ಲಿ ಬರ್ತಕ್ಕಂತ ನಾವು ಬೀದರ್ನಲ್ಲಿ ಮಾಡ್ತೀವಿ. ಮಾರ್ಚ್ ತಿಂಗಳು ವೇತನವನ್ನ ಕೊಡೋದಿಲ್ಲ ಅಂದ್ರೆ ಸಾರಿಗೆ ಇಲಾಖೆ ತಪ್ಪು ಮಾಡ್ದಂಗಲ್ವಾ? ನಿಮ್ಮ ಮೇಲೆ ಒಂದು ನ್ಯಾಯಾಲಯ ಅಂತ ಇದೆ, ನ್ಯಾಯಾಲಯ ಇದೆ, ನೀವೇ ಸುಪ್ರೀಂ ಅಲ್ಲ. ಪ್ರತಿಭಟನಾ ನಿರತ ಸಾರಿಗೆ ಸಿಬ್ಬಂದಿಗೆ ಸಿಎಂ ಯಡಿಯೂರಪ್ಪ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಾರಿಗೆ ಇಲಾಖೆಗೆ ರಾಜ್ಯ ಸರ್ಕಾರದ ಬೊಕ್ಕಸದಿಂದ 1200 ಕೋಟಿ ನೀಡಿದ್ದೇನೆ. ಸಾರಿಗೆ ಇಲಾಖೆ ನಷ್ಟದಲ್ಲಿದ್ರೂ ಸರ್ಕಾರದ ಬೊಕ್ಕಸದಿಂದ ಹಣ ಕೊಟ್ಟಿದ್ದೇವೆ. ಈಗಾಗಲೇ 9 ಬೇಡಿಕೆಯಲ್ಲಿ 8 ಬೇಡಿಕೆಗಳನ್ನ ಈಡೇರಿಸಿದ್ದೇನೆ. ಇಷ್ಟಾಗಿಯೂ ಸಹ ಉದ್ದೇಶಪೂರ್ವಕವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ಕಾನೂನು ರೀತಿ ಬಿಗಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಬಾಡಿಗೆ ಹೋರಾಟಗಾರ ಅಂದಿರುವ ತಿಪಟೂರು ಬಿಜೆಪಿ ಶಾಸಕ ಬಿಸಿ ನಾಗೇಶ್ ಅವರ ಆಡಿಯೋ ಸಖತ್ ವೈರಲ್ ಆಗ್ತಿದೆ. ಪ್ರಯಾಣಿಕರೊಬ್ರು ಬಸ್ ಇಲ್ಲ ಅಂತ ಫೋನ್ ಮಾಡಿದಾಗ ಕೋಡಿಹಳ್ಳಿ ವಿರುದ್ಧ ಗುಡುಗಿದ್ದಾರೆ. ಬಾಡಿಗೆ ಹೋರಾಟಗಾರನಿಂದ ಇಂತಹ ಪರಿಸ್ಥಿತಿ ಬಂದಿದೆ. ಚಂದ್ರಶೇಖರ್ ಮಾತು ಕೇಳಿಕೊಂಡು ಸಾರಿಗೆ ನೌಕರರು ಹೀಗ್ ಮಾಡ್ತಾ ಇದ್ದಾರೆ. ಪ್ರಯಾಣಿಕರು ಸಾರಿಗೆ ನೌಕರರ ಕೊರಳ ಪಟ್ಟಿ ಹಿಡಿದು ಒದೆ ಕೊಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಿದೆ. ಸಾರಿಗೆ ನೌಕರರ ಪ್ರತಿಭಟನೆ ಕುರಿತು ಬೀದರ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ, ಹೀಗಾಗಿ ಕೂಡಲೇ ಸಾರಿಗೆ ಇಲಾಖೆ ನೌಕರರ ಸಮಸ್ಯೆಯನ್ನು ಬಗೆಹರಿಸಬೇಕು. ಯಾವುದೇ ಸರ್ಕಾರ ಇದ್ರೂ ಕೂಡ ಅವರ ಜೊತೆ ಮಾತುಕತೆ ನಡೆಸಿ ಅವರ ಬೇಡಿಕೆಯನ್ನು ಕೇಳಿಸಿಕೊಂಡು ಬಗೆಹರಿಸಬೇಕು. ಏಸ್ಮಾ ಜಾರಿ ಮಾಡ್ತೇವೆ, ಖಾಸಗಿ ಬಸ್ ಓಡಿಸ್ತೇವೆ ಅನ್ನೋದು ಬೆದರಿಕೆ ತಂತ್ರ ಅಂತ ಕಿಡಿಕಾರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಹ ಸರ್ಕಾರದ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ಸಾರಿಗೆ ನೌಕರರ ದುಃಖ ದುಮ್ಮಾನದ ಬಗ್ಗೆ ಅರಿವಿಲ್ಲ, ಮುಷ್ಕರವನ್ನ ಏಕಾಏಕಿ ಮಾಡುತ್ತಿಲ್ಲ, ಮೊದಲೇ ಹೇಳಿ ಮುಷ್ಕರ ನಡೆಸುತ್ತಿದ್ದಾರೆ. ಹೀಗಾಗಿ ಸಾರಿಗೆ ನೌಕರರನ್ನ ಕರೆದು ಮಾತುಕತೆ ನಡೆಸಬೇಕು. ಸರ್ಕಾರ ಸಾರಿಗೆ ಸಂಸ್ಥೆಯನ್ನ ವ್ಯಾಪಾರದ ದೃಷ್ಟಿಯಿಂದ ನೋಡಬಾರದು, ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರುತ್ತೆ, ಮೊದಲು ಸಾರ್ವಜನಿಕರಿಗೆ ಆಗ್ತಾ ಇರುವ ತೊಂದರೆ ತಪ್ಪಿಸಬೇಕು ಅಂದಿದ್ದಾರೆ. ಬೆಂಗಳೂರಿನಲ್ಲಿ ಬಹುತೇಕ ಬಸ್ ಸಂಚಾರ ಬಂದ್ ಆಗಿದ್ರಿಂದ ಸಂಜೆಯಾದ್ರೂ ಮೆಜೆಸ್ಟಿಕ್ ಖಾಲಿ ಹೊಡಿತಾ ಇತ್ತು. ಸಂಜೆ ಕಳೆತಾ ಬಂದರೂ ಪ್ರಯಾಣಿಕರು ಬಸ್ ನಿಲ್ದಾಣದತ್ತ ಮುಖ ಮಾಡಿರಲಿಲ್ಲ. ಇದರಿಂದ ಖಾಸಗಿ ಬಸ್ಗಳು ನಿಂತಲೇ ನಿಂತಿದ್ವು. ಇನ್ನು ಮುಷ್ಕರದ ಮೊದಲ ದಿನವಾದ ಇಂದು ಪ್ರತಿಭಟನೆ ಮಧ್ಯೆಯೇ 145 ಬಿಎಂಟಿಸಿ ಬಸ್ಗಳು ರಸ್ತೆಗಿಳಿದಿದ್ವು. ಹಾಗೆಯೇ 1124 ಖಾಸಗಿ ಬಸ್, 2000 ಮ್ಯಾಕ್ಸಿ ಕ್ಯಾಬ್ ಬಳಕೆ ಮಾಡಿಕೊಂಡಿದ್ದಾಗಿ ಬಿಎಂಟಿಸಿ ಮಾಹಿತಿ ಕೊಟ್ಟಿದೆ. ನಾಳೆಯೂ ಸಾರಿಗೆ ನೌಕರರ ಮುಷ್ಕರ ಮುಂದುವರೆದ ಹಿನ್ನೆಲೆ ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯಗಳ ಪರೀಕ್ಷೆಗಳನ್ನು ಮತ್ತೆ ಮುಂದೂಡಲಾಗಿದೆ. ಏಪ್ರಿಲ್ 8 ಮತ್ತು ಏಪ್ರಿಲ್ 9ರಂದು ನಿಗದಿಯಾಗಿದ್ದ ಪರೀಕ್ಷೆಯನ್ನು ವಿದ್ಯಾರ್ಥಿಗಳಿಗೆ ಒತ್ತಾಯದ ಮೇರೆಗೆ ಮುಂದೂಡಲಾಗಿದೆ. ಶೀಘ್ರವೇ ನೂತನ ಪರೀಕ್ಷಾ ದಿನಾಂಕ ಪ್ರಕಟ ಮಾಡುವುದಾಗಿ ಬೆಂಗಳೂರು ಕೇಂದ್ರ ವಿವಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಎಲ್ಲಾ ಪದವಿ ಪರೀಕ್ಷೆಗಳನ್ನು ಸಹ ಮುಂದೂಡಲಾಗಿದೆ. ದಿನಾಂಕ 8ರಿಂದ 10ರವರೆಗೆ ನಡೆಯಬೇಕಿದ್ದ ಪರೀಕ್ಷೆಗಳನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಸಾರಿಗೆ ಮುಷ್ಕರ ಇರೋದ್ರಿಂದ ಶೀಘ್ರದಲ್ಲೇ ಪರಿಷ್ಕೃತ ದಿನಾಂಕ ಪ್ರಕಟ ಮಾಡುವುದಾಗಿ ವಿವಿ ಕುಲ ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಸೋಂಕಿನ ಸುನಾಮಿ ಎದ್ದಂತೆ ಕಾಣಿಸ್ತಾ ಇದೆ. ದಿನೇ ದಿನೇ 1000 ಲೆಕ್ಕದಲ್ಲಿ ಸೋಂಕಿನ ಸಂಖ್ಯೆ ಡಬಲ್ ಆಗ್ತಿದೆ. ರಾಜ್ಯದಲ್ಲಿ ಇವತ್ತು ಕೊರೋನಾ ಸೋಂಕಿತರ ಸಂಖ್ಯೆ 7000 ಸಮೀಪಕ್ಕೆ ಬಂದು ನಿಂತಿದೆ. ಕಳೆದ 24 ಗಂಟೆಯಲ್ಲಿ 6976 ಪ್ರಕರಣಗಳು ದಾಖಲಾಗಿದ್ದು ಒಂದೇ ದಿನ 35 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಇನ್ನು 2794 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು 353 ಮಂದಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ.
ಬೆಂಗಳೂರಿನಲ್ಲೂ ಕೊರೋನಾ ಸ್ಫೋಟವಾಗ್ತಿದೆ. ರಾಜ್ಯದ ಅರ್ಧಕ್ಕರ್ಧ ಸೋಂಕಿನ ಸಂಖ್ಯೆ ಬೆಂಗಳೂರಲ್ಲೇ ದಾಖಲಾಗ್ತಾ ಇದೆ. ಇಂದು ಒಂದೇ ದಿನ ಸೋಂಕಿತರ ಸಂಖ್ಯೆ 5,000 ಸಮೀಪಕ್ಕೆ ಬಂದ ನಿಂತಿದೆ. 4,991 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು 25 ಮಂದಿ ಬೆಂಗಳೂರಿನಲ್ಲೇ ಸಾವನ್ನಪ್ಪಿದ್ದಾರೆ. ಸದ್ಯ ಬೆಂಗಳೂರಲ್ಲಿ 35,789 ಸಕ್ರಿಯ ಪ್ರಕರಣಗಳಿದ್ದು ಕಳೆದ 24 ಗಂಟೆಯಲ್ಲಿ 1,782 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಇವತ್ತು ಸಹ 6 ಜಿಲ್ಲೆಗಳಲ್ಲಿ ಕೊರೋನಾ ಅಬ್ಬರಿಸಿದೆ. ಬೆಳಗಾವಿ, ಬೀದರ್,